ಮೊಸರನ್ನ ಹಂಚು ಅಂತ ಭೂತ. ಜಾನ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಮೇ ಜೂನ್ ಸಮಯದಲ್ಲಿ ಮಧ್ಯಾಹ್ನದೊತ್ತು ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಮಧ್ಯಾಹ್ನದೊತ್ತು ಹಳ್ಳಿ ಜನಗಳು ಹೊರಗಡೆನೂ ಬರ್ತಾ ಇರಲಿಲ್ಲ, ತಮ್ಮ ಮಕ್ಕಳನ್ನೂ ಕೂಡ ಹೊರಗಡೆ ಕಳಿಸ್ತಾ ಇರಲಿಲ್ಲ. ಮಧ್ಯಾಹ್ನದೊತ್ತು ಹೊರಗಡೆ ಬರದೇ ಇರೋದಕ್ಕೆ ಕಾರಣ ಬರೀ ಗಾಳಿಯಾಗಿರಲಿಲ್ಲ, ಆ ಹಳ್ಳಿ ಮಧ್ಯದಲ್ಲಿ ಒಂದು ಸಣ್ಣ ಕಾಡಿತ್ತು. ಆ ಕಾಡಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಒಂದು ಭೂತ ಪಾತ್ರೆ ಹಿಡ್ಕೊಂಡು ನಿಂತಿರ್ತಿತ್ತು. ಆ ಕಾಡಿಂದ ಯಾರಾದರೂ ಹೋಗ್ತಾ ಇದ್ರೆ ಆ ಭೂತ ಮೊಸರನ್ನ ತಿನ್ನೋದಕ್ಕೆ ಕೊಡ್ತಾ ಇತ್ತು. ಆ ಭೂತ ಕೊಟ್ಟಂತ ಮೊಸರನ್ನ ಯಾರೇ ತಿಂದಿದ್ರು ಅವರಿಗೆ ತುಂಬಾ ಹಸಿವಾಗ್ತಾ ಇತ್ತು. ಆ ಭೂತ ಅವ್ರ ಮೇಲೆ ಹಾವಿಯಾಗಿ ಅದಕ್ಕಿಷ್ಟ ಬಂದಿದ್ದ ಕೆಲಸನ ಅವ್ರ ಕೈಯಲ್ಲಿ ಮಾಡಿಸ್ತಾ ಇತ್ತು. ಹಳ್ಳಿನಲ್ಲಿ ಸುಮನ್ ಅನ್ನೋ ಒಬ್ಳು ಹುಡುಗಿ ತನ್ನ ಅಣ್ಣ ಅತ್ತಿಗೆ ಜೊತೆ ವಾಸ ಮಾಡ್ತಿದ್ಲು. ಸುಮನ್ಗೆ ಯಾವಾಗ್ಲೇ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೇನು ತನ್ನ ಪಕ್ಕದ ಮನೇಲಿದ್ದ ಮೀನಾ ಮನೆಗ್ ಹೋಗಿ ಅಲ್ಲೇ ಮಾತಾಡ್ಕೊಂಡು ಕೂರ್ತಾ ಇದ್ಲು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸುಮನ್ ಮನೆಗ್ ಬಂದಾಗ ಅವ್ರ ಅತ್ತಿಗೆ ಅವಳಿಗೆ ಬೈತಾಳೆ. ಸುಮನ್, ಎಷ್ಟು ಸಲ ನಾನ್ ನಿನ್ಗೆ ಹೇಳಿರೋದು ಮಧ್ಯಾಹ್ನದೊತ್ತು 2 ಗಂಟೆ ಸಮಯದಲ್ಲಿ ಹೊರಗೋಗ್ಬೇಡ ಅಂತ? ನಿನಗ್ ಗೊತ್ತಿಲ್ವಾ ಯಾದವ್ ಮಗಳಿಗೆ ಆ ಭೂತ ಮೊಸರನ್ನ ತಿನ್ಸಿತ್ತು. ಆವತ್ತಿಂದ ಅವ್ರ ಮನೆಯಲ್ಲಿ ಒಂದಲ್ಲ ಒಂದು ವಿಚಿತ್ರ ನಡೀತಾ ಇದೆ. ಕೆಲವೊಂದ್ಸಲ ಪ್ರಾಣಿಗಳು ಸತ್ ಹೋಗತ್ತೆ, ಕೆಲವೊಂದ್ಸಲ ಪಕ್ಷಿ. ರಾತ್ರಿ ಹೊತ್ತು ವಿಚಿತ್ರವಾದ ಧ್ವನಿ ಕೇಳಿಸತ್ತೆ. ಅವ್ರ ಮಗಳು ಮನುಷ್ಯದ ರಕ್ತ ಕುಡಿಬೇಕು ಅಂತಿದಳಂತೆ. ಹಾಗಾಗಿ ಅಪ್ಪಿ ತಪ್ಪಿನೂ ಮಧ್ಯಾಹ್ನದೊತ್ತು ಹೊರಗ್ ಹೋಗ್ಬೇಡಮ್ಮ. ಅತ್ತಿಗೆ, ನನ್ಗೇನ್ ಹುಚ್ಚಿಡ್ದಿದ್ಯಾ? ಆ ಭೂತ ನನ್ಗೆ ಮೊಸರನ್ನ ತಿನ್ಸಕ್ ಬಂದ್ರೆ ನಾನ್ ತಿನ್ಬಿಡ್ತೀನ ಅದನ್ನ? ನನ್ಗೂ ಸ್ವಲ್ಪ ಬುದ್ಧಿ ಇದೆ ಅಲ್ವಾ? ಆ ಭೂತ ಕೊಡೋ ಮೊಸರನ್ನದಿಂದ ವಿಚಿತ್ರವಾದ ವಾಸನೆ ಬರತ್ತಂತೆ, ಅದ್ರಿಂದ ಮನುಷ್ಯರಿಗೆ ತುಂಬಾ ಹಸ್ವಾಗತ್ತಂತಮ್ಮ. ಮತ್ತವರು ಏನ್ ಬೇಕಾದ್ರೂ ತಿನ್ನೋದಕ್ ಮುಂದಾಗ್ತಾರಂತೆ, ಮನುಷ್ಯರು ಮಾಂಸ ಕೂಡ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಧ್ಯಾಹ್ನದೊತ್ತು ಮನೆಯಿಂದ ಹೊರಗ್ ಹೋಗ್ಬೇಡ. ಸುಮನ್ ದೊಡ್ಡೋಳಾಗ್ತಾ ಇದ್ಲು. ಅವ್ರ ಅತ್ತಿಗೆ ಅವಳಿಗೆ ಬೈಯೋದಾಗ್ಲಿ ಅಡೆತಡೆ ಮಾಡೋದಾಗ್ಲಿ ಇಷ್ಟ ಇರ್ಲಿಲ್ಲ. ಸುಮನ್ ಫ್ರೆಂಡ್ ಮೀನಾಗೆ ಮದ್ವೆ ಫಿಕ್ಸ್ ಆಗಿತ್ತು. ಮೀನಾ ಹಳದಿ ಶಾಸ್ತ್ರದ ದಿನ ಸುಮನ್ ಬೆಳಿಗ್ಗೆನೆ ಮನೆಯಿಂದ ಹೊರಗ್ ಹೋಗಿದ್ಲು. ಮಧ್ಯಾಹ್ನ ಅವಳು ವಾಪಸ್ ಮನೆಗ್ ಬರುವಾಗ ತುಂಬಾ ದೂರದಲ್ಲಿ ಯಾರೋ ಐಸ್ ಕ್ರೀಮ್ ಮಾರೋ ಶಬ್ದ ಕೇಳಿಸತ್ತೆ. ತುಂಬಾ ಹಸ್ವಾಗ್ತಿದೆ. ಸುಮನ್ ಹತ್ರ 5 ರೂಪಾಯಿ ಇತ್ತು. ಸುಮನ್ ಆ ಧ್ವನಿನ ಕೇಳಿಸ್ಕೊಂಡು ಹಳ್ಳಿ ಮಧ್ಯೆ ಇದ್ದಂತ ಕಾಡೊಳಗಡೆ ಹೋಗ್ತಾಳೆ. ವಿಚಿತ್ರವಾದ ಗಾಳಿ ಬೀಸ್ತಾ ಇತ್ತು. ಆ ಹಳ್ಳಿನಲ್ಲಿ ತುಂಬಾ ದೂರದವರೆಗೂ ಯಾರೂ ಇರ್ಲಿಲ್ಲ. ಈ ಐಸ್ ಕ್ರೀಮು ಎಲ್ಲಿಗೆ ಹೊರಟೋದ? ಅದೇ ಸಮಯಕ್ಕೆ ಸುಮನ್ ಮೂಗಿಗೆ ಒಂದು ಒಳ್ಳೆ ಊಟದ ಸುಹಾಸನೆ ಬರುತ್ತೆ. ಸುಮನ್ ಆ ವಾಸನೆನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಆ ಭೂತ ಮೊಸರನ್ನ ಹಿಡ್ಕೊಂಡು ನಿಂತಿರತ್ತೆ. ಏ ಹುಡುಗಿ, ನಿನ್ಗೆ ಹಸ್ವಾಗ್ತಾ ಇದ್ಯಾ? ಹಾ, ನನಗ್ ತುಂಬಾ ಹಸ್ವಾಗ್ತಾ ಇದೆ. ತಿನ್ನೋಕೇನಾದ್ರೂ ಇದ್ರೆ ದಯವಿಟ್ಟು ಕೊಡು. ತಗೋ, ಈ ಮೊಸರನ್ನ ತಿನ್ನು. ನಿನ್ನ ಜೀವನದಲ್ಲಿ ಇಷ್ಟು ರುಚಿಯಾದ ಮೊಸರನ್ನ ಯಾವತ್ತೂ ತಿಂದಿರೋದಿಲ್ಲ. ಸುಮನ್ ಆ ಮೊಸರನ್ನ ತಿನ್ನೋದಿಕ್ಕೆ ಮುಂದಾಗ್ತಾಳೆ. ಆ ಭೂತ ಸುಮನ್ ತಟ್ಟೆಗೆ ಮೊಸರನ್ನ ಬಡಿಸ್ತಾನೆ ಇರತ್ತೆ. ಸುಮನ್ ಅದನ್ನ ತಿಂತಾನೆ ಇರ್ತಾಳೆ. ಸುಮನ್ಗೆ ಯಾವಾಗ ಹೊಟ್ಟೆ ತುಂಬತ್ತೋ ಆ ಭೂತ ಸುಮನ್ ದೇಹದೊಳಗಡೆ ಪ್ರವೇಶ ಮಾಡತ್ತೆ. ಸುಮನ್ ಮನೆಗ್ ತಲುಪಿದಾಗ ಅವಳತ್ತಿಗೆ ಅವಳಿಗೋಸ್ಕರ ಕಾಯ್ತಿರ್ತಾಳೆ. ಮೀನಾ ಮನೆಯಿಂದ ಇವಾಗ ಬರೋದಕ್ಕೆ ಸಮಯ ಸಿಗ್ತಾ ನಿನ್ಗೆ ಸುಮನ್? ನಿನ್ ಬಾಯಿ ಮುಚ್ಕೊಂಡಿರು. ಇಷ್ಟು ವಿಚಿತ್ರವಾದ ಧ್ವನಿನ ಕೇಳಿ ಸುಮನ್ ಅತ್ತಿಗೆಗೆ ಆಶ್ಚರ್ಯ ಆಗತ್ತೆ. ಸಂಜೆ ಸುಮನ್ ಅಣ್ಣ ವಾಪಸ್ ಮನೆಗ್ ಬಂದಾಗ ಅವಳತ್ತಿಗೆ ಅವರಣ್ಣನ್ಗೆ ಎಲ್ಲಾ ವಿಷಯ ಹೇಳ್ತಾಳೆ. ಈಗ ಅವಳು ದೊಡ್ಡೋಳಾಗಿದ್ದಾಳೆ, ಅವಳು ಮನೆಯಿಂದ ಹೊರಗ್ ಹೋಗ್ಬೇಕಂದ್ರೆ ನಿನ್ ತಡಿಯಕ್ ಹೋಗ್ಬೇಡ. ದೊಡ್ಡೋಳಾದ್ರೆ ಏನಾಯ್ತು? ತಾಯಿ ತರ ಸಾಕಿದ್ದೀನಿ ಅವಳನ್ನ. ಅವಳು ಒಳ್ಳೇದಕ್ಕೆ ತಾನೇ ನಾನು ಹೇಳೋದು. ನನಗ್ ಗೊತ್ತಿದೆ ನೀನ್ ಅವಳು ಒಳ್ಳೇದಕ್ಕೆ ಹೇಳೋದು ಅಂತ, ಆದ್ರೆ ದೊಡ್ಡ ಮಕ್ಕಳಿಗೆ ಸ್ವತಂತ್ರ ಕೊಡ್ಬೇಕು. ರಾತ್ರಿ ಗಂಡ ಹೆಂಡತಿಗೆ ನಿದ್ದೆ ಬಂದ್ಬಿಡತ್ತೆ. ಅವ್ರ ಮಾಡಿ ಮೇಲಿಂದ ಒಂದು ವಿಚಿತ್ರವಾದ ಶಬ್ದ ಕೇಳಿಸ್ತಿರತ್ತೆ. ಅಲ್ಲಿ ಯಾರೋ ಏನೋ ಮಾಡ್ತಾ ಇದ್ದಾರೆ ಅನ್ನೋ ತರ. ಅಣ್ಣ ಅತ್ಗೆ ಇಬ್ರು ಸುಮನ್ ಬೆಡ್ ಅನ್ನ ನೋಡ್ತಾರೆ, ಆದ್ರೆ ಹಾಸಿಗೆ ಮೇಲೆ ಅವಳಿರೋದಿಲ್ಲ. ನಿರ್ಮಲಾ, ಸ್ವಲ್ಪ ಮಾಡಿ ಮೇಲೆ ಹೋಗು. ಸುಮನ್ ಏನಾದ್ರೂ ಮಾಡಿ ಮೇಲಿದ್ದಾಳ? ಅತ್ಗೆ ಮನೆ ಮೇಲೆ ಹೋಗಿ ನೋಡಿದ್ರೆ ಅವಳಿಗೆ ಆಶ್ಚರ್ಯ ಆಗತ್ತೆ. ಮಹಡಿ ಫುಲ್ಲು ಸತ್ತೋಗಿರೋ ಬ್ಯಾಟ್ಗಳು ಮತ್ತೆ ಅದ್ರ ರಕ್ತ ಬಿದ್ದಿರತ್ತೆ. ಸುಮನ್ ಆ ಬ್ಯಾಟ್ಗಳನ್ನ ತಿಂತಾ ಇರ್ತಾಳೆ. ಚೀಚಿ ಸುಮನ್, ಏನ್ ಮಾಡ್ತಾ ಇದ್ಯಾ? ಇಷ್ಟೊಂದು ಬ್ಯಾಟ್ಗಳನ್ನ ಎಲ್ಲಿಂದ ತಂದೆ ನೀನು? ತುಂಬಾ ಹಸಿವಾಗ್ತಿದೆ, ನಿನ್ನನ್ನು ತಿಂದು ಬಿಡ್ತೀನಿ. ಸುಮನ್ ಅತ್ತಿಗೆ ಕುತ್ತಿಗೆನ ಹಿಡಿತಾಳೆ. ಅತ್ತಿಗೆ ಹೇಗೋ ಮಾಡಿ ಅವಳಿಂದ ಬಿಡಿಸ್ಕೊಂಡು ಕೆಳಗಡೆ ಓಡ್ ಹೋಗ್ತಾಳೆ. ಸ್ವಲ್ಪ ಮೇಲೆ ಬಂದು ನೋಡ್ತೀರಾ ಸುಮನ್ಗೆ ಏನಾಗಿದೆ ಅಂತ? ಸುಮನ್ ಅಣ್ಣ ಮೇಲ್ ಹೋಗಿ ಬಲವಂತದಿಂದ ಅವಳನ್ನ ಎಳ್ಕೊಂಡು ಕೆಳಗಡೆ ಬರ್ತಾನೆ. ನನ್ನ ಬಿಟ್ಬಿಡು, ನನಗ್ ತುಂಬಾ ಹಸ್ವಾಗ್ತಿದೆ. ನನ್ಗನ್ಸತ್ತೆ ಆ ಭೂತ ಕೊಟ್ಟಿರೋ ಮೊಸರನ್ನ ತಿಂದಿದ್ದಾಳೆ ಅಂತ, ಅದಕ್ಕೆ ಇವಳಿಗೆ ಇಷ್ಟೊಂದು ಹಸ್ವಾಗ್ತಾ ಇರೋದು. ನಾವ್ ಇವಳನ್ನ ಕಟ್ ಹಾಕ್ಬೇಕು, ಇಲ್ಲಾಂದ್ರೆ ಇವಳು ಕೈ ಕಾಲು ನಿಲ್ಲೋದಿಲ್ಲ. ಸುಮನ್ ಅಣ್ಣ ಅವಳನ್ನ ಕಟ್ಟಬೇಕು ಅಂತ ಇರೋ ಸಮಯದಲ್ಲಿ ಸುಮನ್ ಅವರಣ್ಣನ ಜೋರಾಗಿ ತಳ್ಳಿಬಿಡ್ತಾಳೆ. ಅಣ್ಣನ್ ತಲೆ ನೆಲಗ್ ಬಡ್ಕೊಳತ್ತೆ, ಅವನು ಮೂರ್ಛೆ ಹೋಗ್ತಾನೆ.
ಮನೇಲಿ ಹೋಗ್ತಾ ಇದ್ದಂತ ಇಲಿನ ಸುಮ್ಮನೆ ಹಿಡ್ಕೊಂಡು ಅದನ್ನ ತಿನ್ನೋಕ್ ಶುರು ಮಾಡ್ತಾಳೆ. ಅತ್ತಿಗೆ ತುಂಬಾ ಹೆದರ್ಕೋತಾಳೆ, ಸಹಾಯಕ್ಕೋಸ್ಕರ ಮನೆಯಿಂದ ಹೊರಗಡೆ ಓಡ್ ಬರ್ತಾಳೆ. ಆ ಹಳ್ಳಿನಲ್ಲಿ ಕೈಲಾಶ್ ಅನ್ನೋನು ಒಬ್ಬ ಮಂತ್ರವಾದಿ ಇದ್ದ. ಅವನು ಭೂತ ಪ್ರೇತಗಳನ್ನ ಓಡಿಸೋದ್ರಲ್ಲಿ ತುಂಬಾ ಚಾಣಕ್ಯನಾಗಿದ್ದ. ನಿರ್ಮಲಾ ನೇರವಾಗಿ ಕೈಲಾಶ್ ಮನೆಗೆ ಹೋಗ್ತಾಳೆ. ಮಂತ್ರವಾದಿ, ಬಾಗಿಲು ತೆಗಿರಿ. ಏನಾಯ್ತು ನಿರ್ಮಲಾ, ಇಷ್ಟೊತ್ತಲ್ಲಿ ನನ್ನನ್ನು ಹುಡ್ಕೊಂಡು ಯಾಕೆ ಬಂದಿದ್ಯಾ? ಮಂತ್ರವಾದಿಗಳೇ, ನನ್ನ ನಾದ್ನಿನ ಭೂತ ಹಿಡ್ಕೊಂಡ್ ಬಿಟ್ಟಿದೆ, ಅದು ನನ್ನ ಗಂಡಂಗೆ ಗಾಯ ಮಾಡಿದೆ. ದಯವಿಟ್ಟು ಬೇಗ ಬನ್ನಿ, ಎಡವಟ್ಟಾಗೋಕ್ ಮುಂಚೆ ನಾವಲ್ಲಿ ಹೋಗ್ಬೇಕು. ಕೈಲಾಶ್ ಒಂದು ಕತ್ರಿನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಮಂತ್ರವಾದಿಗಳೇ, ನೀವ್ ಯಾಕೆ ಕತ್ರಿ ತಗೊಂಡ್ ಬರ್ತಾ ಇದ್ದೀರಾ? ಯಾಕಂದ್ರೆ ದೆವ್ವದ ಶಕ್ತಿ ಅದರ ಕೂದಲಲ್ಲಿರುತ್ತೆ. ನಿರ್ಮಲಾ ಮತ್ತೆ ಕೈಲಾಶ್ ಮನೆಗ್ ಬಂದು ನೋಡ್ತಾರೆ, ಅಲ್ಲಿ ಮನೆ ಪೂರ್ತಿ ಇಲಿಗಳು ಸತ್ ಬಿದ್ದಿರ್ತವೆ. ಮೂರ್ಛೆ ಹೋಗಿರೋ ಅಂತ ತನ್ನ ಅಣ್ಣನ ಹತ್ರ ಸುಮ್ಮನ್ ಕತ್ತಿ ತಗೊಂಡ್ ಹೋಗ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಕೈಲಾಶ್ ಹಿಂದೆಯಿಂದ ಸುಮ್ಮನ್ ಕೂದಲನ್ನ ಹಿಡ್ಕೋತಾನೆ. ಕೂದ್ಲು ಹಿಡ್ಕೋತಿದ್ದ ಹಾಗೆ ಆ ಭೂತ ಕೈಲಾಶ್ ವಶಕ್ ಬರುತ್ತೆ. ಆ ಮಂತ್ರವಾದಿ ಸುಮ್ಮನ್ ಕೂದ್ಲನ್ನೆಲ್ಲ ತೆಗೆದು ಬಿಡ್ತಾನೆ, ಅವಳನ್ನ ಬೋಡಿ ಮಾಡ್ಬಿಡ್ತಾನೆ. ಅವಳು ಸಾಮಾನ್ಯವಾಗಾದ್ಮೇಲೆ ನಿರ್ಮಲಾ ತನ್ನ ಗಂಡನ್ ಮುಖದ ಮೇಲೆ ನೀರ್ ಹಾಕಿ ಅವನ್ಗೆ ಎಚ್ಚರ ಬರೋ ಹಾಗೆ ಮಾಡ್ತಾಳೆ. ಏನಾಯ್ತು ಅಣ್ಣ ಅದ್ಕೆ, ಯಾಕ್ ನನ್ ಕೂದ್ಲನ್ನ ತೆಗ್ಸಿದೀರಾ? ಮತ್ತೆ ಈ ಮಂತ್ರವಾದಿಗಳು ನಮ್ಮನೆಗೆ ಯಾಕೆ ಬಂದಿದ್ದಾರೆ? ನೀನು ಆ ಭೂತ ಕೊಟ್ಟಂತ ಮೊಸರನ್ನ ತಿಂದಿದ್ದೆ ಅದಕ್ಕೆ ಇದೆಲ್ಲ ಆಗಿರೋದು. ಕೂದ್ಲಿಲ್ದೆ ಹೀಗಿರೋದಕ್ ಸಾಧ್ಯ ಇಲ್ಲ. ನಾನು ನಿನ್ಗೆ ಕೂದ್ಲು ಬೆಳೆಯೋ ತನಕ ಕಾಯ್ದೆ ಬೇರೆ ದಾರಿ ಇಲ್ಲ. ಹೋಗಿ ಇನ್ನೊಂದ್ಸಲ ಮೊಸರನ್ನ ತಿಂದು ಬಾ. ನಾನಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ಮಧ್ಯಾಹ್ನದೊತ್ತು ಮನೆಯಿಂದ ಹೊರಗ್ ಹೋಗ್ಬೇಡ ಅಂತ ಇವಾಗ ಅನ್ಭವಿಸು. ಸುಮ್ಮನ್ ಅವತ್ತು ಅತ್ತಿಗೆ ಹತ್ರ ಕ್ಷಮೆ ಕೇಳ್ತಾಳೆ, ಇನ್ ಮುಂದೆ ಯಾವತ್ತು ಮಧ್ಯಾಹ್ನದೊತ್ತು ಮನೆಯಿಂದ ಹೊರಗ್ ಹೋಗಲ್ಲ ಅಂತ. ಬೀರ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಚಿನ್ನದ ಆಭರಣಗಳನ್ನ ಹಾಕೊಳ್ಳೋ ಹಾಗಿರ್ಲಿಲ್ಲ. ಮದ್ವೆನಲ್ಲೂ ಕೂಡ ಚಿನ್ನನ ಕೊಟ್ಟು ತಗೊಳೋ ಹಾಗಿರ್ಲಿಲ್ಲ. ಒಂದ್ ವೇಳೆ ಯಾರಾದ್ರೂ ಚಿನ್ನ ಹಾಕೊಂಡಿರೋರು ಸಿಕ್ಕಿದ್ರೆ ಅವ್ರ ಕೈಯಲ್ಲಿ ದಂಡ ಕಟ್ಟಿಸ್ತಾ ಇದ್ರು. ಒಂದು ದಿನ ಶಂಕರ್ ಅನ್ನೋ ಒಬ್ಬ ಸೇಟು ತನ್ನ ಹೆಂಡತಿ ಜೊತೆ ಆ ಹಳ್ಳಿನಲ್ಲಿ ವಾಸ ಮಾಡಕ್ ಬರ್ತಾನೆ. ಶಂಕರ್ ಮತ್ತೆ ಅವನ್ ಹೆಂಡತಿ ತೋರ್ಪಡಿಕೆಯ ಸ್ವಭಾವದವರಾಗಿದ್ರು. ಹಳ್ಳಿನಲ್ಲಿ ತಮ್ಮ ಶ್ರೀಮಂತಿಕೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಮೈ ತುಂಬಾ ಒಡವೆಗಳನ್ನ ಹಾಕೊಂಡ್ ಬಂದಿದ್ರು. ಅದೇ ಹಳ್ಳಿನಲ್ಲಿ ವಾಸ ಮಾಡೋ ಕಮಲಾ ಶಂಕರ್ ಮತ್ತೆ ಅವನ್ ಹೆಂಡತಿನ ಭೇಟಿ ಮಾಡೋಕ್ ಹೋಗ್ತಾಳೆ. ಅಕ್ಕ, ನೀವ್ ಈ ಹಳ್ಳಿಗೆ ಹೊಸದಾಗ್ ಬಂದಿದ್ದೀರಾ? ಹಾ, ಈ ಊರಲ್ಲಿರೋ ದೊಡ್ಡ ಬಂಗ್ಲೆನ ನಾವ್ ಕೊಂಡ್ಕೊಂಡಿದೀವಿ. ನನ್ ಗಂಡ 200 acres ಜಮೀನನ್ನ ಕೊಂಡ್ಕೊಂಡಿದ್ದಾರೆ. ನಮ್ ಹತ್ರ 4 dozen ಹಸುಗಳಿವೆ, ಮತ್ತೆ ಬಟ್ಟೆ ಅಂಗಡಿ ಕೂಡ ಇದೆ. ನಾವ್ ಹಾಕೊಂಡಿರೋ ಒಡವೆನ ನೋಡಿದ್ರೆ ನಿನ್ಗೀಗಾಗ್ಲೇ ಅರ್ಥ ಆಗಿರ್ಬೇಕು, ಒಡವೆ ಹಾಕೊಳ್ಳೋದು ನಮ್ಗೆ ತುಂಬಾ ಮಾಮೂಲಿ. ನಾವು ಊಟನ ಕೂಡ ಚಿನ್ನದ ತಟ್ಟೆನಲ್ಲೇ ತಿನ್ನೋದು. ಅಕ್ಕ, ನೀವೆಷ್ಟೇ ಶ್ರೀಮಂತರಾಗಿರಿ, ಆದ್ರೆ ಈ ಹಳ್ಳಿನಲ್ಲಿ ಚಿನ್ನನ ಹಾಕೊಳ್ಳೋ ಹಾಗಿಲ್ಲ. ನೀವು ನಿಮ್ ಗಂಡ ಚಿನ್ನದ ಒಡವೆಗಳನ್ನ ತೆಗೆದು ಒಳಗಡೆ ಇಟ್ರೆ ಒಳ್ಳೇದು, ಇಲ್ಲಾಂದ್ರೆ ಈ ಊರಿನ ಪ್ರಧಾನರ ಆಳುಗಳು ಬರ್ತಾರೆ, ಆಮೇಲೆ ನಿಮ್ಗೆ ದಂಡ ಹಾಕ್ತಾರೆ. ಇದ್ ಯಾವ್ದೋ ಕೆಟ್ಟ ಊರು ಅನ್ಸುತ್ತೆ. ಚಿನ್ನ ಹಾಕೋಬಾರ್ದು ಅಂತ ಯಾಕ್ ಕಾನೂನ್ ಮಾಡಿದರೆ? ಈ ಹಳ್ಳಿಗೆ ಚಿನ್ನನ ಕೊಡೋ ಅಂತ ಒಬ್ಳು ಭೂತ ಬರ್ತಾಳೆ. ಒಂದ್ ವೇಳೆ ಅವಳು ಕೊಟ್ಟಿರೋ ಒಡವೆನ ಹಾಕೊಂಡ್ರೆ ಅವರು ಭಯಂಕರವಾದ ಕೊಲೆಗಾರರಾಗ್ತಾರೆ. 4 years ಹಿಂದೆ ರೂಪಾ ಅನ್ನೋ ಒಂದು ಹುಡುಗಿ ಆ ಭೂತ ಕೊಟ್ಟಂತ ಹಾರ ಹಾಕೊಂಡಿದ್ಲು. ರೂಪಾ ಅವ್ರ ಮನೇಲಿದ್ದಂತ ಎಲ್ಲಾ ವ್ಯಕ್ತಿನೂ ಕೊಲೆ ಮಾಡ್ಬಿಟ್ಲು, ಮತ್ತೆ ತಾನು ಕೂಡ ನೇಣ್ ಹಾಕೊಂಡ್ಲು. ಮತ್ತೆ ನೀವು ಕೂಡ ಆದಷ್ಟು ಬೇಗ ನಿಮ್ಮ ಒಡವೆಗಳನ್ನ ತೆಗ್ದಿಡಿ. ಇಷ್ಟನ್ನ ಹೇಳಿ ಕಮಲಾ ವಾಪಸ್ ತನ್ನ ಮನೆಗೆ ಹೊರಟೋಗ್ತಾಳೆ. ರಾತ್ರಿ ಚಿನ್ನ ಹಂಚೋ ಅಂತ ಭೂತ ಬಂದಾಗ ಶಂಕರ್ ಮತ್ತೆ ಅವನ ಹೆಂಡತಿ ಕಿಟಕಿಯಿಂದ ಇಣಕ್ ನೋಡ್ತಾರೆ. ಆ ಭೂತ ಕೈಯಲ್ಲಿ ಒಡವೆಗಳನ್ನ ಇಟ್ಕೊಂಡು ಜನಗಳ ಮನೆ ಬಾಗಲ್ ತಟ್ತಾ ಇರೋದನ್ನ ನೋಡ್ತಾರೆ. ನಿಮ್ಗೇನಾದ್ರೂ ಚಿನ್ನ ಬೇಕಾ? ಮನೆ ಒಳಗಡೆಯಿಂದ ಯಾರಾದ್ರೂ ಒಬ್ರು ಚಿನ್ನದ ಆಭರಣ ನಮಗ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಗ ಆ ದೆವ್ವ ಅಲ್ಲಿಂದ ಹೊರಟೋಗತ್ತೆ. ನಿಮಗೇನಾದ್ರೂ ಚಿನ್ನ ಬೇಕಾ? ನಮ್ಗೆ ಚಿನ್ನ ಬೇಕಾಗಿಲ್ಲ. ಆ ದೆವ್ವ ಅಲ್ಲಿಂದ ಹೋದ್ಮೇಲೆ ಶಂಕರ್ ತನ್ನ ಹೆಂಡತಿಗೆ ಹೇಳ್ತಾನೆ. ನಾನ್ ಅನ್ಕೊಂತ ಇದ್ದೀನಿ, ಆ ಚಿನ್ನ ಹಂಚೋ ದೆವ್ವ ಏನಾದ್ರೂ ನಮಗ್ ಸಿಕ್ಕಿದ್ರೆ ನಾವ್ ಅದನ್ನ ವಶ ಮಾಡ್ಕೋಬಹುದು. ಆಗ ನಮ್ಗೆ ದಿನಾ ಚಿನ್ನ ಸಿಗುತ್ತೆ, ಅದು ಉಚಿತವಾಗಿ. ಆದ್ರೆ ಆ ದೆವ್ವ ನಮ್ ವಶ ಹೇಗಾಗತ್ತೆ? ತಾರಾಪುರದಲ್ಲಿದ್ದಾನಲ್ಲ ನನ್ನ ಗೆಳೆಯ ಧರ್ಮೇಂದರ್, ಅವರ ತಂದೆ ತುಂಬಾ ಶಕ್ತಿಶಾಲಿ ಮಂತ್ರವಾದಿ. ಅವರು ಖಂಡಿತ ಈ ದೆವ್ವನ ವಶಪಡಿಸ್ಕೊಳ್ಳೋದಕ್ಕೆ ದಾರಿ ತೋರಿಸ್ತಾರೆ. ಶಂಕರ್ ತಾಂತ್ರಿಕನ ಹತ್ರ ಹೋಗ್ತಾನೆ. ಈ ತಾಯಿತೇನ ತಗೊಂಡೋಗು, ಇದನ್ನ ನೀನು ಕಟ್ಕೋ, ನಿನ್ನ ಹೆಂಡತಿಗೂ ಕೂಡ ಕಟ್ಬೇಕು. ತಾಯಿತೆ ಕಟ್ಕೊಂಡ ನಂತರ ಆ ಭೂತ ಕೊಟ್ಟ ಚಿನ್ನವನ್ನು ಹಾಕೊಂಡ್ರು ಕೂಡ ನಿನ್ಗೆ ಯಾವುದೇ ಅಪಾಯ ಆಗೋದಿಲ್ಲ. ಆದ್ರೆ ನೆನ್ಪಿಟ್ಕೋ, ಈ ತಾಯಿತೇನ ಬಿಚ್ಚಿ ನೀನ್ ಯಾವುದೇ ಚಿನ್ನನ ಹಾಕೋಬಾರ್ದು. ಶಂಕರ್ ಆ ತಾಬೀಜ್ನ ಮನೆಗ್ ತರ್ತಾನೆ. ಅವನು ಮತ್ತೆ ಅವನ ಹೆಂಡತಿ ಅದನ್ನ ಹಾಕೋತಾರೆ. ಆ ದೆವ್ವ ಮತ್ತೆ ರಾತ್ರಿ ಬರತ್ತೆ. ಹಳ್ಳಿನಲ್ಲಿ ಎಲ್ಲಾ ಮನೆಗೂ ಹೋಗಾದ್ಮೇಲೆ ಅದು ಶಂಕರ್ ಮನೆ ಹತ್ರನೂ ಬರತ್ತೆ. ನೀವು ನನ್ ಚಿನ್ನ ತಗೋತೀರಾ? ಶಂಕರ್ ಆ ಕೂಡ್ಲೇ ಬಾಗಿಲ್ನ ತೆಗಿತಾನೆ. ಹೌದು, ನನಗೆ ಚಿನ್ನ ಬೇಕು. ನಮ್ಮನೇಲಿ ಇಬ್ರಿದೀವಿ, ಇಬ್ಬರಿಗೆ ಒಡವೆಗಳನ್ನ ಕೊಡು.
ಆ ದೆವ್ವ ಶಂಕರ್ಗೆ ಉಂಗ್ರ ಮತ್ತೆ ಅವನ ಹೆಂಡತಿಗೆ ಚಿನ್ನದ ಹಾರ ಕೊಟ್ಟು ಹೊರಟೋಗುತ್ತೆ. ಶಂಕರ್ ಮತ್ತೆ ಅವನ ಹೆಂಡತಿ ತುಂಬಾ ಖುಷಿಯಾಗಿರ್ತಾರೆ ಮತ್ತೆ ಪ್ರತಿದಿನ ಆ ದೆವ್ವದಿಂದ ರಾತ್ರಿ ಚಿನ್ನ ಇಸ್ಕೋತಿರ್ತಾರೆ. ಎಲ್ಲಾನು ತುಂಬಾ ಚೆನ್ನಾಗಿ ನಡೆತಿರುತ್ತೆ. ಶಂಕರ್ ಮನೆಯಲ್ಲಿ ಯಾವುದೇ ಕೆಟ್ಟದ್ದು ಕೂಡ ಆಗಿರೋದಿಲ್ಲ. ಒಂದು ದಿನ ಶಂಕರ್ ಹೆಂಡತಿ ಕನ್ನಡಿ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಈ ಹಾರ ತುಂಬಾ ಚೆನ್ನಾಗಿದೆ, ಇದನ್ನ ನಾನು ಈ ತಾಬೀಜನ್ನ ತೆಗೆದು ನನ್ನ ಕುತ್ತಿಗೆಗೆ ಹಾಕೋಬೇಕು. ಶಂಕರ್ ಹೆಂಡತಿ ಕತ್ತಲಿದ್ದಂತ ತಾಬೀಜನ್ನ ತೆಗೆದು ಆ ಹಾರನ ಕತ್ತಿಗೆ ಹಾಕೋತಾಳೆ. ಹಾರ ಕತ್ತಿಗೆ ಹಾಕೋತಿದ್ದ ಹಾಗೆ ಶಂಕರ್ ಹೆಂಡತಿ ಕಣ್ಣು ಬಿಳಿಯಾಗತ್ತೆ ಮತ್ತೆ ಮುಖ ನೀಲಿ ಆಗತ್ತೆ. ಅವಳ ಬಾಯಲ್ಲಿ ಎರಡೂ ಕಡೆ ರಕ್ತ ಸುರಿತಾ ಇರತ್ತೆ. ಸ್ವಲ್ಪ ಹೊತ್ತಿನ ನಂತರ ಶಂಕರ್ ಮನೆಗೆ ಬಂದಾಗ ಅವನ್ ನೋಡ್ತಾನೆ, ಅವನ ಹೆಂಡತಿ ನೆಲದಲ್ಲಿರುವಂತ ಇರುವೆನ ಎತ್ತಿ ಎತ್ತಿ ತಿಂತಿರ್ತಾಳೆ. ಗೀತಾ, ನೀನ್ ಇದೇನ್ ಮಾಡ್ತಿದ್ಯಾ? ಗೀತಾ ಶಂಕರ್ ಕಡೆ ನೋಡಿದಾಗ ಶಂಕರ್ ವಿಚಿತ್ರವಾದ ಅವಳ ಮುಖನ ನೋಡಿ ಹೆದರ್ಕೊಂಡ್ಬಿಡ್ತಾನೆ. ಗೀತಾ, ಇದ್ಯಾಕ್ ನೀನ್ ಈ ತರ ಮಾಡ್ಕೊಂಡಿದ್ಯಾ? ಹೋಗು, ಹೋಗಿ ಮುಖ ತೊಳ್ಕೋ ಹೋಗು. ನಿನ್ ರಕ್ತ ಕುಡಿದ ಮೇಲೆ ನನ್ನ ಮುಖ ಸುಂದರವಾಗತ್ತೆ. ಅಷ್ಟನ್ನ ಹೇಳಿ ಗೀತಾ ಶಂಕರ್ ಕಡೆ ಹೋಗ್ತಿರ್ತಾಳೆ. ಶಂಕರ್ ನೋಡ್ತಾನೆ ಗೀತಾ ಕತ್ತಲ್ಲಿ ತಾಬೀಜ್ ಇರೋದಿಲ್ಲ, ಮತ್ತವಳು ಹಾರ ಹಾಕೊಂಡಿದ್ದಾಳೆ. ಶಂಕರ್ಗೆ ಎಲ್ಲ ಅರ್ಥ ಆಗೋಗತ್ತೆ. ಶಂಕರ್ ನೇರವಾಗಿ ಮನೆಯಿಂದ ಆಚೆ ಹೋಗಿ ತಾಂತ್ರಿಕನ ಹತ್ರ ಹೋಗ್ತಾನೆ. ಸ್ವಾಮಿಗಳೇ, ನನ್ನ ಹೆಂಡತಿ ದೆವ್ವದ ವಶ ಆಗ್ಬಿಟ್ಟಿದ್ದಾಳೆ. ಅವಳು ತಾಯ್ತೆ ತೆಗೆದು ದೆವ್ವ ಕೊಟ್ಟ ಒಡವೆಗಳನ್ನ ಹಾಕೊಂಡಿದ್ದಾಳೆ. ನನ್ನ ಹೆಂಡತಿಯ ಜೀವನ ಉಳಿಸಿ ಸ್ವಾಮಿಗಳೇ, ಇಲ್ಲಾಂದ್ರೆ ಅವಳು ನನ್ನ ಸಾಯಿಸ್ತಾಳೆ ಮತ್ತೆ ಅವಳು ಕೂಡ ಸತ್ತೋಗ್ತಾಳೆ. ನಿನ್ನ ಹೆಂಡತಿನ ಕಾಪಾಡೋದಕ್ಕೆ ಒಂದೇ ದಾರಿ ಇರೋದು, ಭೂತನ ಸಾಯಿಸೋದು. ಭೂತನ ನಾಶ ಮಾಡಿದ್ರೆ ನಿನ್ನ ಪತ್ನಿ ಅದರ ಪ್ರಭಾವದಿಂದ ಮುಕ್ತಿ ಹೊಂದುತ್ತಾಳೆ. ಶಂಕರ್ ಮತ್ತೆ ಆ ತಾಂತ್ರಿಕ ಹಳ್ಳಿಗೆ ಬರೋದಕ್ ಮುಂಚೆನೆ ಶಂಕರ್ನ ಹೆಂಡತಿ ಇಬ್ರು ಮನುಷ್ಯರನ್ನ ಸಾಯಿಸ್ಬಿಟ್ಟಿರ್ತಾಳೆ. ಹಳ್ಳಿನಲ್ಲಿದ್ದಂತ ಎಲ್ಲಾ ಜನಗಳು ಹೆದರ್ಕೊಂಡು ಅವ್ರವ್ರ ಮನೆ ಒಳಗಡೆ ಬಚ್ಚಿಟ್ಕೊಂಡಿರ್ತಾರೆ. ತಾಂತ್ರಿಕ ಶಂಕರ್ ಕಿವಿನಲ್ಲಿ ಪೂರ್ತಿ ಪ್ಲಾನ್ ಹೇಳ್ತಾನೆ. ಪ್ರತಿದಿನ ತರನೇ ಆ ದೆವ್ವ ಶಂಕರ್ ಮನೆಗೆ ಚಿನ್ನ ಕೊಡೋದಕ್ಕೆ ಅಂತ ಬರತ್ತೆ. ನಾನಿವತ್ತು ಅಮೂಲ್ಯವಾದ ಬಳೆನ ತಗೊಂಡ್ ಬಂದಿದ್ದೀನಿ. ಆ ದೆವ್ವ ಶಂಕರ್ಗೆ ಬಳೆನ ಕೊಡುವಾಗ ಶಂಕರ್ ಆ ದೆವ್ವನ ಗಟ್ಟಿಯಾಗಿ ಹಿಡ್ಕೋತಾನೆ. ಏನ್ ಮಾಡ್ತಾ ಇದೀಯ ನೀನು? ನನ್ ಕೈ ಬಿಡು. ನಾನ್ ನಿನ್ನ ಕೈಗೆ ನನ್ನ ಕೈಯಾರೆ ಬಳೆ ತೊಡಿಸ್ಬೇಕು ಅನ್ಕೊಂಡಿದ್ದೀನಿ, ಯಾಕಂದ್ರೆ ನಿನ್ನ ಕೈಗಳು ತುಂಬಾ ಸುಂದರವಾಗಿದೆ. ಮಾತ್ ನಿಲ್ಸು, ನನ್ ಕೈ ಬಿಡು. ಶಂಕರ್ ಆ ದೆವ್ವದ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ತಾಂತ್ರಿಕ ಹಿಂದೆಯಿಂದ ತಾಬೀಜನ್ನ ಆ ದೆವ್ವಕ್ ಹಾಕ್ತಾನೆ. ಆ ತಾಬೀಜ್ ಅದ್ರ ಕತ್ತಿಗೆ ಬೀಳ್ತಿದ್ ಹಾಗೆ ಆ ದೆವ್ವ ಸುಟ್ಟು ಭಸ್ಮಾಗೋಗತ್ತೆ. ಆ ದೆವ್ವ ಪೂರ್ತಿಯಾಗಿ ಸತ್ತೋದ್ಮೇಲೆ ಶಂಕರ್ ಹೆಂಡತಿ ಸರಿ ಹೋಗ್ತಾಳೆ. ಅಷ್ಟಾದ್ಮೇಲೆ ಶಂಕರ್ ಮತ್ತೆ ಶಂಕರ್ ಹೆಂಡತಿ ಚಿನ್ನದ ಒಡವೆಗಳನ್ನ ಹಾಕೊಳ್ಳೋದನ್ನ ನಿಲ್ಲಿಸ್ಬಿಡ್ತಾರೆ, ಮತ್ತೆ ಶ್ರೀಮಂತಿಕೆಯ ತೋರಿಕೆ ಕೂಡ.